ಹಾಯ್ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ಬರೋ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಟೈಟಾನಿಕ್ ಹೆಸರು ಕೇಳಿದರೆ ಮೊದಲು ನೆನಪು ಬರೋದು ಲವರ್ಸ್. ಟೈಟಾನಿಕ್ ಹೆಸರ ಮೇಲೆ ಬಂದಿರೋ ಮೂವಿ ಎಲ್ಲರಿಗೂ ಇಷ್ಟವಾಗಿದೆ. ಆದರೆ ಟೈಟಾನಿಕ್ ದುರಂತ ಎಲ್ಲರಿಗೂ ಕಣ್ಣೀರು ಬರೋ ಹಾಗೆ ಮಾಡಿದೆ. ಈ ಟೈಟಾನಿಕ್ ಮೂವಿ ನೋಡಿದರೆ ಆ ಫೀಲ್ ಅನ್ನೋದು ಗೊತ್ತಾಗುತ್ತೆ. 1912 ನಡೆದಿದೆ ಈ ದುರ್ಘಟನೆ ಬಗ್ಗೆ ಎಲ್ಲರಿಗೂ ಗೊತ್ತು. ಈ ಟೈಟಾನಿಕ್ ಶಿಪ್ಪು ಮಂಜುಗಡ್ಡೆಯಲ್ಲಿ ಸಿಗಿಬಿದ್ದು 2-3 ತಾಸು ಹಾಗೆ ಇದ್ಬಿಟ್ಟಿದೆ. ಈ ದುರ್ಘಟನೆಯಲ್ಲಿ 1000 ಜನ ಸತ್ತು ಹೋಗಿದ್ದಾರೆ. ಎಷ್ಟೋ ತುಂಬ ಎಂಜಾಯ್ ಮಾಡೋಣ ಅಂತ ಈ ಶಿಪ್ನಲ್ಲಿ ಹೋಗಿರೋ ಜನರಿಗೆ ಅನ್ಕೊಳ್ಲಾರದಂತಹ ಪರಿಣಾಮ ಎದುರಾಯಿತು. ನಾರ್ತ್ ಅಟ್ಲಾಂಟಿಕ್ ಸಮುದ್ರದಲ್ಲಿ ಈ ಶಿಪ್ ಸಿಗೆ ಬಿದ್ದಿದ್ದು ಈ ಘಟನೆ ರಾತ್ರಿ 11:42 ನಡೆದಿದೆ. ಇಂತಹ ಟೈಟಾನಿಕ್ ಬಗ್ಗೆ ಆಶ್ಚರ್ಯ ಆಗುವ ವಿಷಯಗಳು ಸಹ ಇದ್ದಾವೆ. ಟೈಟಾನಿಕ್ ಬಗ್ಗೆ ತಿಳ್ಕೋಬೇಕಾದ ಆಶ್ಚರ್ಯ ಆಗುವ ವಿಷಯಗಳನ್ನು ಇವಾಗ ತಿಳ್ಕೊಳ್ಳೋಣ. RNS ಟೈಟಾನಿಕ್ ಶಿಪ್ ಅತಿದೊಡ್ಡ ಶಿಪ್. ಇದು 1912 ಡೆಸ್ಟಿನೇಷನ್ ತಲುಪಲಾರದ ಪ್ರಯಾಣವಾಗಿತ್ತು. ಈ ಶಿಪ್ ಎತ್ತರ 882 ಅಡಿ 9 ಇಂಚು, 9.2 ಅಡಿ ಅಡ್ಡ, 46,328 ಟನ್ನುಗಳ ತೂಕ ಇದೆ. ಈ ಟೈಟಾನಿಕ್ ಶಿಪ್ನಲ್ಲಿ 9 ಡೆಕ್ಗಳಿವೆ. ಅವುಗಳನ್ನು ಪ್ರಯಾಣಿಕರಿಗೋಸ್ಕರ ಕ್ಲಾಸಸ್ ಆಗಿ ಸಪರೇಟ್ ಮಾಡಲಾಗಿದೆ. ಲೇಟೆಸ್ಟ್ ಮಷಿನ್ಗಳಿಂದ ಈ ಶಿಪ್ನ ತಯಾರಿ ಮಾಡಲಾಗಿದೆ. ಈ ಶಿಪ್ನಲ್ಲಿ ಜಿಮ್ ಸಹಿತ ಇತ್ತು. ಹಾಗೆ ಲಾ ಕಾರ್ಟೆ ರೆಸ್ಟೋರೆಂಟ್ ಬಿ ಡೆಕ್ನಲ್ಲಿ ಇದೆ. ಅದನ್ನು ಇಟಾಲಿಯನ್ ಚೆಫ್ ರನ್ ಮಾಡ್ತಾ ಇದ್ರು. ಈ ಅತಿದೊಡ್ಡ ಶಿಪ್ಪನ್ನು ರನ್ ಮಾಡಲು ಪ್ರತಿದಿನ 800 ಟನ್ ಕಲ್ಲಿದ್ದಲು ಯೂಸ್ ಮಾಡ್ತಾ ಇದ್ರಂತೆ. ಈ ಶಿಪ್ 27 km/h ಸ್ಪೀಡ್ನಲ್ಲಿ ಹೋಗ್ತಾ ಇತ್ತಂತೆ. ಟೈಟಾನಿಕ್ ಶಿಪ್ನಲ್ಲಿ ಇಂಟೀರಿಯರ್ ಡೆಕೋರೇಷನ್ ನೋಡೋಕ್ಕೆ 2 ಕಣ್ಣು ಸಾಲಲ್ವಂತೆ. ಈ ಶಿಪ್ನಲ್ಲಿ ಟೆಲಿಫೋನ್ ಕನೆಕ್ಷನ್ ಮತ್ತು ಎಲೆಕ್ಟ್ರಿಸಿಟಿನೂ ಇತ್ತು. ಟೈಟಾನಿಕ್ ಶಿಪ್ಗೆ ಸ್ವಂತ ಪ್ರಿಂಟೆಡ್ ಪಬ್ಲಿಕೇಶನ್ ಇತ್ತು. ಈ ನ್ಯೂಸ್ ಪೇಪರ್ ಹೆಸರು ಅಟ್ಲಾಂಟಿಕ್ ಡೈಲಿ ಬುಲೆಟಿನ್. ಇನ್ನೂ ಈ ಟೈಟಾನಿಕ್ ಶಿಪ್ನಲ್ಲಿ 4 ಎಲಿವೇಟರ್ಸ್, 2 ಬಾರ್ಬರ್ ಶಾಪ್, 1 ಹೀಟರ್ 2 ಸ್ವಿಮ್ಮಿಂಗ್ ಪೂಲ್ ಇದ್ದಾವೆ. 2 ದೊಡ್ಡ ಲೈಬ್ರರಿನೂ ಇದ್ದಾವೆ. ಈ ಶಿಪ್ನಲ್ಲಿ 3,547 ಪ್ರಯಾಣಿಕರನ್ನು ತಗೊಂಡು ಹೋಗುವ ಕೆಪಾಸಿಟಿಯನ್ನು ಹೊಂದಿದೆ. ಪ್ರಯಾಣಿಕರು ಮತ್ತು ವರ್ಕರ್ಸ್ ಕುಡಿಯೋಕೆ ನೀರು 14,000 ಲೀಟರ್ ವಾಟರನ್ನು ಸಪ್ಲೈ ಮಾಡ್ತಾ ಇದ್ರಂತೆ. ಹೊಗೆ ಹೊರಗಡೆ ಹೋಗೋದಕ್ಕೋಸ್ಕರ ಈ ಶಿಪ್ಗೆ 4 ಚಿಮಣಿಗಳಿವೆ. ಇದರಲ್ಲಿ 3 ಯೂಸ್ ಮಾಡ್ತಾ ಇದ್ರಂತೆ. 4ನೇದು ಈ ಶಿಪ್ಪು ಸುಂದರವಾಗಿ ಕಾಣೋದಕ್ಕೋಸ್ಕರ ಇಟ್ಟಿದ್ದಾರಂತೆ. ಈ ಟೈಟಾನಿಕ್ ಶಿಪ್ನಲ್ಲಿ 1st ಕ್ಲಾಸ್ ಟಿಕೆಟ್ ಇವಾಗಿರೋ ಮನೆಗೆ ಕ್ಯಾಲ್ಕುಲೇಟ್ ಮಾಡಿದರೆ ಈ ಟಿಕೆಟ್ ಕಾಸ್ಟು $99,000. $2,200 ಪ್ರಯಾಣಿಕರಿಗೆ, £86,000 ಮಾಂಸ, $40,000 eggs, 50 ಟನ್ನು ಆಲೂಗಡ್ಡೆ, £3,500 ಈರುಳ್ಳಿ, $36,000 apples ಸಪ್ಲೈ ಮಾಡ್ತಾ ಇದ್ರಂತೆ. ನೋಡಿದರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಈ ನಮ್ಮ ಟ್ರೂ ಕನ್ನಡ TVನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.